ಸನ್ಮಾನ್ಯ ಸಭಾಧ್ಯಕ್ಷರೇ ಪ್ರಶ್ನೆ ಸಂಖ್ಯೆ ಎಂಟುನೂರ ಏಳನ್ನು ಮಾನ್ಯ ಸಣ್ಣ ನೀರಾವರಿ ಸಚಿವರು ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನ ಕೇಳಿ ಬಯಸ್ತೇನೆ ಉತ್ತರ ಒದಗಿಸಲಾಗಿದೆ ಅಧ್ಯಕ್ಷರೇ ಉತ್ತರ ಕೊಟ್ಟಿದ್ದಾರೆ ನನ್ನ ಪ್ರಶ್ನೆ ಇವತ್ತು ರಾಜ್ಯದಲ್ಲಿ ಅಂತರ್ಜಲ ಮಟ್ಟವನ್ನು ಅಳತೆ ಮಾಡಲಿಕ್ಕೆ ಎಷ್ಟು ಕಡೆ ಉಪಯೋಗಿಸಿದ ಕೊಟ್ಟಿದ್ದೀವಿ ಅದಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಪ್ರತಿ ತಾಲೂಕಿಯಷ್ಟು ಜಿಲ್ಲಾವಾರಯಷ್ಟು ಅಂತೇಳಿ ನನಗೆ ಆ ಮಾಹಿತಿಯನ್ನು ಆ ಕೊಟ್ಟಿಲ್ಲ ಒಂದು ಎರಡನೇ ಜನ ಆಗುತ್ತೆ ಈ ಒಂದು ಅಳವಡಿಸತಕ್ಕಂಥ ಡಿ ಡಬ್ಲ್ಯೂ ಎಲ್ ಆರ್ ಬರಗಳನ್ನು ಈಗ ಅಳವಡಿಸ್ತಾ ಇದ್ದೀರಾ ಅಂತ ಕೇಳಿದ್ರೆ ಪ್ರಗತಿಯಲ್ಲಿಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ಈ ಅಳವಡಿಸತಕ್ಕಂಥವು ಎಷ್ಟು ವರ್ಷ ಹಿಂದೆ ಅಳವಡಿಸ್ತಕ್ಕಂಥದ್ದು ಅವು ಕಾರ್ಯನಿರ್ವಹಿಸ್ತಾ ಇದ್ದಾವ ಇಲ್ಲ ಅಂತೇಳಿ ಆ ಬಗ್ಗೆ ನನಗೆ ಸ್ಪಷ್ಟನೆ ಬೇಕಾದರೆ ನನ್ನ ಮಾಹಿತಿ ಪ್ರಕಾರ ಭಾಳಷ್ಟು ಕೆಡ ಕೆಟ್ಟು ಹೋಗಿ ಅದು ಕೆಲಸ ನಿರ್ವಹಿಸ್ತಾ ಇಲ್ಲ ಹಂಗಾಗಿ ಅನೇಕ ಬಾರಿ ನೀವು ಹವಾಮಾನ ಕೇಳಿದಾಗ ಉತ್ತರ ಅವರು ಸಮರ್ಪಕವಾಗಿ ಉತ್ತರವನ್ನು ಕೊಡೋದಿಲ್ಲ ಅಧ್ಯಕ್ಷರೇ ಹಾಗಾಗಿ ಎಷ್ಟು ಕಡೆ ತಾಲೂಕಲ್ಲಿ ಎಷ್ಟು ಜಿಲ್ಲಾವರೆಷ್ಟು ಅನ್ನೋ ಮಾಹಿತಿಯನ್ನು ಸಚಿವರಿಂದ ನಾನು ಅಪೇಕ್ಷೆ ಪಡ್ತೀನಿ ಮತ್ತು ಪ್ರಯೋಜನ ಹೇಳಿದ್ದಾರೆ ಆ ಪ್ರಯೋಜನ ಒಪ್ತೀನಿ ಆ ಪ್ರಯೋಜನ ಎಲ್ಲ ಕೂಡ ಒಳ್ಳೆಯದೇ ಯಾಕಂದರೆ ನಾವು ಬರೀ ಒಂದು ತಾಲೂಕು ನಮ್ಮ ಕಾನ್ಸನ್ಸ್ ನೋಡ್ತಾ ಇರ್ತೀವಿ ರಾಜ್ಯದಲ್ಲಿ ಇಂಥ ಉಪಯೋಗದ ಕೆಲಸಗಳನ್ನ ಆದ್ರೆ ಮಾತ್ರ ನಾವು ಹವಾಮಾನವನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಧ್ಯಕ್ಷೆ ಆಮೇಲೆ ಫಸ್ಟ್ ಅಂತರ್ಜಲ ಅಭಿವೃದ್ಧಿ ಮಾಡಲು ಸರ್ಕಾರ ಕೈಗೊಂಡಿರ್ತಕ್ಕಂಥ ಯೋಜನೆಗಳು ಯಾವುವು ಅಂತ ಕೇಳಿದೀವಿ ಅದು ಕೇಳಿದ್ದಾರೆ ಹೆಂಗು ಕೆರೆ ಚೆಕ್ ಡ್ಯಾಮು ಬ್ಯಾರೇಜ್ ನಿರ್ಮಾಣ ಇವೆಲ್ಲ ಸರಿಯಾಗಿದೆ ಅಧ್ಯಕ್ಷರೇ ಆದರೆ ಕಳೆದ ನಾಲ್ಕೈದು ವರ್ಷಗಳಲ್ಲಿ ಭಾಳಷ್ಟು ಕಡೆ ಈಗ ಡ್ಯಾಮ್ ಚೆಕ್ ಡ್ಯಾಮ್ಗಳನ್ನು ಕಾರ್ಯಗತ ಮಾಡಿಲ್ಲ ದಯಮಾಡಿ ಸಚಿವರು ಕೂಡ ನಮ್ಮ ಭಾಗದಲ್ಲಿ ವಿಶೇಷವಾಗಿ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ನಮಗೆ ಅಂತರ್ಜಲ ಭಾಳ ಹಿಂದೆ ಹೋಗ್ಬಿಟ್ಟಿತ್ತು ಆದರೆ ಸರ್ಮಾನ್ಯ ಸಿದ್ದರಾಮಯ್ಯನವರು ಕೆ ಸಿ ವ್ಯಾಲಿ ಕೊಟ್ಟಿದ್ದರಿಂದ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಂತರ್ಜಲ ಮಟ್ಟ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಆಗಿದೆ ಅಧ್ಯಕ್ಷೆ ಸೊ ಈ ನಿಟ್ಟಿನಲ್ಲಿ ಸಚಿವರು ಕೂಡ ತಮ್ಮ ಇಲಾಖೆ ವತಿಯಿಂದ ಹೆಚ್ಚು ಹೆಚ್ಚು ಚೆಕ್ ಡ್ಯಾಮ್ನ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಆ ಮಾಡಿಕೊಟ್ಟಾಗ ನಮ್ಮಲ್ಲೆಲ್ಲ ಕೂಡ ಕೊಳವೆ ಬಾವಿಗಳೇ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೂ ಕೂಡ ನದಿಗಳಿಲ್ಲ ಸಮುದ್ರ ಇಲ್ಲ ನಾವೆಲ್ಲವೂ ಡಿಪೆಂಡ್ ಆಗಿರ್ತಕ್ಕಂಥದ್ದು ಕೊಳವೆ ಬಾವಿಗಳ ಮೇಲೆ ಹಾಗಾಗಿ ನಮ್ಮ ಜಿಲ್ಲೆಗೆ ಹೆಚ್ಚು ಹೆಚ್ಚು ಚೆಕ್ ಡ್ಯಾಮ್ಗಳನ್ನು ಮತ್ತು ಹಿಂಗೂ ಕೆರಳು ನಿರ್ಮಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಸಚಿವರಲ್ಲಿ ಮನವಿಯನ್ನು ತಮ್ಮ ಮೂಲಕ ಮಾಡ್ತೀರಾ ಅಧ್ಯಕ್ಷರೇ ಸನ್ಮಾನ್ಯ ಅಧ್ಯಕ್ಷರೇ ಅವ್ರು ಕೇಳಿರ್ತಕ್ಕಂಥ ಅಂತರ್ಜಲ ಮಟ್ಟ ಮಾನ ಮಟ್ಟವನ್ನು ಮಾಪನ ಮಾಡುವ ಎಷ್ಟು ಅಂತರ್ಜಲದ ಮಾ ಮಾಪನಗಳನ್ನು ಅಳವಡಿಸಿದೆ ಅಂತ ಕೇಳಿದರು ಅದಕ್ಕೂ ಅಂತರ್ಜಲ ನಿರ್ದೇಶನಾಲಯ ಹಾಗೂ ಅತಲ್ ಭೂಜಲ್ ಯೋಜನೆಯಿಂದ ಒಟ್ಟಾರೆ ಮಾಡಬೇಕಾಗಿರ್ತದ ಸಂಖ್ಯೆ ಎರಡು ಸಾವಿರದ ಒಂದು ನೂರ ಅರವತ್ತೊಂದು ಈಗಾಗಲೇ ಅಳವಡಿಸಿರ್ತಕ್ಕಂಥದ್ದು ಎರಡು ಸಾವಿರ ಐದು ಅಳವಡಿಸಬೇಕಾಗಿರ್ತಕ್ಕಂಥ ಪ್ರಗತಿಯಲ್ಲಿರ್ತಕ್ಕಂಥ ನೂರ ಐವತ್ತಾರು ಕೊಟ್ಟಿದ್ದೀವಿ ನಾವು ಎಷ್ಟು ಕೇಳಿದರೆ ಎಷ್ಟಾಗಿದೆ ಎಷ್ಟು ಆಗಬೇಕಾಗಿರ್ತದೆ ನಡೆಸೋ ಸಹಿತ ಪ್ರಮುಖವಾಗಿ ಉಪಯೋಗ ಆಗ್ತದೆ ಅದ್ರ ಜೊತೆಯಲ್ಲಿ ಅಂತರ್ಜಲ ವೃದ್ಧಿ ಮಾಡಲು ಏನೇನು ಕೈಗೊಂಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ತಾವು ಕೇಳಿದ್ರಿ ಈಗಾಗಲೇ ತಾವು ಉತ್ತರ ಕೊಟ್ಟಿದ್ರಿ ಹಿಂಗೆ ಕೆರೆಟ್ ಚೆಕ್ ಡ್ಯಾಮು ಬ್ಯಾರೇಜಿ ಅದೇ ರೀತಿಯಾಗಿ ಕೆರೆ ತುಂಬಿಸುವಂಥದ್ದು ಕೆರೆ ಸಂಜೀವನ ಯೋಜನೆಯಿಂದ ಹೂಳು ತೆಗಿತಕ್ಕಂಥ ಅನೇಕ ಕಾರ್ಯಕ್ರಮಗಳು ನಡೆದ್ರು ಇದರಲ್ಲಿ ಪ್ರಯೋಗವಾಗಿ ತಾವು ಈಗಾಗಲೇ ಹೇಳಿದಂತೆ ಕೋಲಾರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಸಾಕಷ್ಟು ಇಂದಿನ ಸೀಮಾನ್ ಸಿದ್ದರಾಮಯ್ಯವ್ರ ಸರ್ಕಾರನಲ್ಲಿ ಮಾಡಿರ್ತಕ್ಕಂಥ ಆ ಕೆ ಸಿ ವ್ಯಾಲಿಯಲ್ಲಿಂದ ಸಾಕಷ್ಟು ಉಪಯೋಗ ಆಗಿದೆ ಅಂತ ಹೇಳಿದ್ರಿ ನಾನು ಸಹಿತ ಸಚಿವನಾದ ತಕ್ಷಣ ತಮ್ಮ ಕೋಲಾರ ಜಿಲ್ಲಾಕ್ಕೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬಂದು ಶಾಸಕರೆಲ್ಲ ಇದ್ರೆ ತಾವು ಇರಲಿಲ್ಲ ಬಂದವರ ಜೊತೆಯಲ್ಲಿ ಮಾತಾಡಿ ನಮ್ಮ ಕಾರ್ಯದರ್ಶಿಗಳು ಚೀಫ್ ಇಂಜಿನಿಯರ್ ಎಲ್ಲ ಬಂದು ಎಲ್ಲ ಕಡೆ ಮಾತನಾಡಿದ ನಂತರ ಅವರೆಲ್ಲ ಭಾಳ ಸಂತೋಷದಿಂದ ಹೇಳಿದರು ಈ ಕಾರ್ಯಕ್ರಮ ಬಂದಂದ್ರೆ ಹದಿಮೂರು ನೂರು ಇರ್ತಕ್ಕಂಥದ್ದು ಈಗ ಇನ್ನೂರೈವತ್ತು ಫೀಟ್ಗೆ ಸಿಗ್ತಾಯಿದೆ ಅಂತೇಳಿ ಸೊ ಆ ರೀತಿಯಾಗಿ ಅದನ್ನೇ ಮುಂದುವರಿಸಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಸಹಿತು ಆ ರೀತಿಯಾಗಿ ನಮ್ಮ ಕಾರ್ಯಕ್ರಮ ತೆಗೆದುಕೊಳ್ಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದ್ವಿ ತಾವು ಹೇಳಿದಂಗೆ ಎಲ್ಲೆಲ್ಲಿ ಅವಕಾಶ ಇತ್ತು ಅಲ್ಲೆಲ್ಲ ಚೆಕ್ ಡ್ಯಾಮ್ಗಳ್ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋರೇ ತಮಗೆ ರೈಟ್ ತಾವು ಬಂದ ತಮ್ಮ ಆಸಕ್ತಿಗೆ ಸ್ವಾಗತವನ್ನು ಮಾಡಿದೆ ಯಾಕೆಂದರೆ ಆಯಿತು ತಾವು ಸಚಿವರಾದ ನಂತರ ಬಂದ್ರಿ ತಾವೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ದೀರಿ ಎರಡನೇ ಹಂತಕ್ಕೆ ಕೂಡ ಹಣವನ್ನು ಕೊಡಲಿಕ್ಕೆ ಚಾಲನೆ ಕೊಟ್ಟಿದ್ದೀರಿ ಆದರೆ ಇಲ್ಲಿ ನಮ್ಮ ಅಟಲ್ ಭೂಜಲ್ ಯೋಜನೆಯಲ್ಲಿ ನೀವು ಕೇವಲ ನಲವತ್ತೊಂದು ತಾಲೂಕುಗಳು ಮಾತ್ರ ಸೀಮಿತ ಆಗಿದ್ದೀರಿ ದಯಮಾಡಿ ಅದನ್ನು ವಿಸ್ತರಣೆ ಮಾಡಬೇಕು ಅಂತೇಳಿ ತಮ್ಮನ್ನು ನಾನು ಮನವಿಯನ್ನು ಮಾಡ್ತೀನಿ ಸಚಿವರೇ ಆದಷ್ಟು ತೀವ್ರವಾಗಿ ತಾವು ಎಳಿತಕ್ಕಂಥ ಕಾರ್ಯಕ್ರಮ ತೀವ್ರಗತಿಯಲ್ಲಿ ಮುಗಿಸುವಂತ